ಸ್ನೇಹಿತರೆ ನಮಸ್ಕಾರ, ನನ್ನ ಹೆಸರು ಸುಬ್ರಹ್ಮಣ್ಯ. ಸಂವಿಧಾನ ದಿನಾಚರಣೆಯ ಶುಭಾಶಯಗಳು ಸ್ನೇಹಿತರೆ. ಸಂವಿಧಾನ ಅಂತಂದ್ರೆ ನಮ್ಮ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ, ಪ್ರತಿಯೊಬ್ಬ ನಾಯಕನ, ಪ್ರತಿಯೊಬ್ಬ ರಾಜಕಾರಣಿಯ, ಪ್ರೆಸಿಡೆಂಟ್ದು, ಪ್ರೈಮ್ ಮಿನಿಸ್ಟರ್ದು, ಪ್ರತಿಯೊಬ್ಬರ ಕರ್ತವ್ಯಗಳು, ಹಾಗೇನೆ ಪ್ರತಿಯೊಬ್ಬರ ಹಕ್ಕುಗಳ ಬಗ್ಗೆ ಕೂಡ ಬರೆದಿರುವಂತ ಒಂದು ಮಹಾಗ್ರಂಥವಾಗಿದೆ ನಮ್ಮ ಸಂವಿಧಾನ. ಇಂತಹ ಒಂದು ಸಂವಿಧಾನವನ್ನು ರಚನೆ ಮಾಡೋದಕ್ಕೆ ಸಾಕಷ್ಟು ಪರಿಶ್ರಮ, ಸಾಕಷ್ಟು ವಿದ್ವಾಂಸರಿಂದ, ಕಾನೂನು ತಜ್ಞರಿಂದ ಅವರ ಒಂದು ಜ್ಞಾನವನ್ನು ತಗೊಂಡು ಈ ಸಂವಿಧಾನವನ್ನು ರಚನೆ ಮಾಡಲಾಯಿತು. ಅಂತ ಒಂದು ಸಂವಿಧಾನಕ್ಕೆ ನಮ್ಮ ಕರ್ನಾಟಕದ ಕೊಡುಗೆ ಏನಿದೆ ಅಂತ ನೋಡಿದ್ರೆ, ಒಬ್ಬ ಗ್ರೇಟ್ ಜೂರಿಸ್ಟ್, ಒಬ್ಬ ಗ್ರೇಟ್ ಸಿವಿಲ್ ಸರ್ವೆಂಟ್, ಅನ್ ಇಂಟೆಲಿಜೆಂಟ್ ಇಂಟೆಲೆಕ್ಚುಯಲ್ ಅಂತ ಒಂದು ಗಣ್ಯ ವ್ಯಕ್ತಿಯ ಹೆಸರೇ ಸರ್ ಬೆನಗಲ್ ನರಸಿಂಗ ರಾವ್. ಇವತ್ತು ನಾವು ಸರ್ ಬೆನಗಲ್ ನರಸಿಂಗ ರಾವ್ ಅವರ ಬಗ್ಗೆ ತಿಳ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ. ಸಂವಿಧಾನ ಅಂತ ಅಂದ ಕೂಡಲೇ ಸಂವಿಧಾನ ನಾವು ಯಾವಾಗ ಅಳವಡಿಸ್ಕೊಂಡ್ವಿ ಹಾಗೂ ಸಂವಿಧಾನ ಯಾವಾಗಿಂದ ಚಾಲ್ತಿಗೆ ಬಂತು ಅನ್ನೋ ಒಂದು ಎರಡು ಪ್ರಶ್ನೆಗಳು ಬರುತ್ತೆ. ಸಂವಿಧಾನವನ್ನು ನಾವು 26 ನವೆಂಬರ್ 1949 ಅಲ್ಲಿ ಅಳವಡಿಸ್ಕೊಂಡ್ವಿ, ಹಾಗೇನೆ 26 ಜನವರಿ 1950 ಇದು ಚಾಲ್ತಿಗೆ ಬಂತು. ಸ್ನೇಹಿತರೆ, ಸಂವಿಧಾನವನ್ನು ರಚಿಸಬೇಕಿದ್ರೆ ಒಂದು ಸಂವಿಧಾನ ರಚನಾ ಸಮಿತಿ ಅಂತೇಳಿ 7 ಜನರ ರಚನಾ ಸಮಿತಿಯನ್ನು ನಾವು ಮಾಡ್ಕೊಂಡ್ವಿ. ಈ ರಚನಾ ಸಮಿತಿಯ ಅಧ್ಯಕ್ಷರು ಯಾರು ಅಂತ ಕೇಳಿದ್ರೆ, ಸಂವಿಧಾನ ರಚನಾ ಸಮಿತಿಯಲ್ಲಿ ಅತ್ಯಂತ ಹೆಚ್ಚು ಓದಿರುವಂತ ವಿದ್ವಾಂಸರಾದಂತ ಡಾಕ್ಟರ್ BR ಅಂಬೇಡ್ಕರ್ ಅವರು. ಇನ್ನು ಈ ರಚನಾ ಸಮಿತಿಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಬಿಟ್ರೆ ಇನ್ನು ಯಾರಪ್ಪ ಅಂತ ನೋಡಿದ್ರೆ, ನಮ್ಮ ಕರ್ನಾಟಕದ ಸರ್ ಬೆನಗಲ್ ನರಸಿಂಗ ರಾವ್ ಅವರ ಹೆಸರು ನಮಗೆ ಕಾಣಸಿಗುತ್ತೆ. ಸ್ನೇಹಿತರೆ, 1946 ಬ್ರಿಟಿಷರು ಇನ್ನೇನು ಅಧಿಕಾರ ಹಸ್ತಾಂತರ ಮಾಡಬೇಕು ಅಂತ ತೀರ್ಮಾನ ಮಾಡಿದ ಕೂಡಲೇ ಸಂವಿಧಾನ ರಚನಾ ಸಮಿತಿಯನ್ನು ಮಾಡಬೇಕು, ಸಂವಿಧಾನ ನಮಗೊಂದು ಬೇಕು ಅಂತೇಳಿ ಒಂದು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಸರ್ ಬೆನಗಲ್ ನರಸಿಂಗ ರಾವ್ ಅವ್ರನ್ನ ಅಪಾಯಿಂಟ್ ಮಾಡುತ್ತೆ, ಅವ್ರನ್ನ ನಿಯೋಜನೆ ಮಾಡುತ್ತೆ. ಯಾಕೆ ಸರ್ ಬಿಎನ್ ರಾವ್ ಅನ್ನ ಅಪಾಯಿಂಟ್ ಮಾಡುತ್ತೆ ಅಂತ ಕೇಳಿದ್ರೆ, ಅವರ ಪ್ರೊಫೈಲೇ ಹೇಳುತ್ತೆ ನಿಮಗೆ ಯಾಕೆ ಅವರು ನಮ್ಮ ಸಂವಿಧಾನ ರಚನಾ ಸಮಿತಿಯ ಲೀಗಲ್ ಅಡ್ವೈಸರ್, ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಅಡ್ವೈಸರ್ ಅನ್ನೋ ವಿಚಾರ ನಮ್ಗೆ ಗೊತ್ತಾಗುತ್ತೆ. ಇನ್ನು ಬಿಎನ್ ರಾವ್ ಅವರ ಬಗ್ಗೆ ತಿಳ್ಕೊಳ್ಳುವಂತ ಒಂದು ಪ್ರಯತ್ನ ಮಾಡೋಣ. ಸರ್ ಬೆನಗಲ್ ನರಸಿಂಗ ರಾವ್ ಅವರು 26 ಫೆಬ್ರವರಿ 1887 ಜನ್ಮ ತಾಳ್ತಾರೆ ಕಾರ್ಕಳ ಸಮೀಪದ ಬೆನಗಲ್ ಅನ್ನೋ ಒಂದು ಊರಲ್ಲಿ. ಇವರ ತಂದೆ ಒಬ್ಬ ಖ್ಯಾತ ವೈದ್ಯರಾಗಿರ್ತಾರೆ, ರಾಘವೇಂದ್ರ ರಾಯರು. ಇವರಿಗೆ ಇಬ್ರು ಸಹೋದರರು ಇದ್ರು, ಒಬ್ರು ಮುಂದೆ ಸೆಕೆಂಡ್ ಗವರ್ನರ್ ಆಫ್ ದ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಮಾರಾವ್ ಆಗಿದ್ರು. ಅದೇ ರೀತಿ ಇನ್ನೊಬ್ಬ ಬ್ರದರ್, ಇವರ ಸಹೋದರ, ಅವರು ಒಬ್ಬ ಖ್ಯಾತ ಜರ್ನಲಿಸ್ಟ್ ಕೂಡ ಆಗಿದ್ರು. ಸ್ನೇಹಿತರೆ, ಬಿಎನ್ ರಾವ್ ಅವರ ಬಾಲ್ಯದ ವಿದ್ಯಾಭ್ಯಾಸ ಕೆನರಾ ಹೈಸ್ಕೂಲ್ ಮಂಗಳೂರಲ್ಲಿ ಫಸ್ಟ್ ರ್ಯಾಂಕ್ನೊಂದಿಗೆ, ಆಗಿನ ಮದ್ರಾಸ್ ಪ್ರಾಂತ್ಯಕ್ಕೆ ಫಸ್ಟ್ ರ್ಯಾಂಕ್ನೊಂದಿಗೆ ಇವರು ಉತ್ತೀರ್ಣರಾಗಿ ನಂತರ ಮದ್ರಾಸ್ ಪ್ರೆಸಿಡೆನ್ಸಿ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡು ಅಲ್ಲಿ ತನ್ನ ವಿದ್ಯಾಭ್ಯಾಸ ಮುಗಿಸಿ ಟ್ರಿನಿಟಿ ಕಾಲೇಜ್ ಲಂಡನ್ಗೆ ಇವರು ಹೈಯರ್ ಸ್ಟಡೀಸ್ಗೆ ಅಂತ ಹೋಗ್ತಾರೆ. ಬಿಎನ್ ರಾವ್ ಅವರ ಕೊಡುಗೆ ಸಂವಿಧಾನಕ್ಕೆ ಏನು ಅಂತ ನೋಡೋಣ. ಸ್ನೇಹಿತರೆ, ಇವರು ಕಾನ್ಸ್ಟಿಟ್ಯೂಷನಲ್ ಕಮಿಟಿ ಅಡ್ವೈಸರ್ ಆಗಿದ್ದಾಗ, ಲೀಗಲ್ ಅಡ್ವೈಸರ್ ಆಗಿ ನೇಮಕಗೊಂಡ ನಂತರ ಸಾಕಷ್ಟು ದೇಶಗಳಿಗೆ ಅಂಬೇಡ್ಕರ್ ಅವರ ಸಲಹೆ ಮೇರೆಗೆ ಸಾಕಷ್ಟು ದೇಶಗಳನ್ನ ವಿಸಿಟ್ ಮಾಡ್ತಾರೆ. ಉದಾಹರಣೆಗೆ ಅಮೆರಿಕ, ಐರ್ಲ್ಯಾಂಡ್, ಇಂಗ್ಲೆಂಡ್ ಮುಂತಾದ, ಕೆನಡಾ ಮುಂತಾದ ದೇಶಗಳನ್ನ ವಿಸಿಟ್ ಮಾಡಿ ಅಲ್ಲಿಯ ಸಂವಿಧಾನಗಳನ್ನ ಕಲ್ತ್ಕೊಂಡು ಬರುವ ಕೆಲಸವನ್ನ ಇವರಿಗೆ ಒಪ್ಪಿಸಲಾಯಿತು. ಆಮೇಲೆ ಅಮೆರಿಕದ ಸಂವಿಧಾನವನ್ನ ತಿಳ್ಕೊಳ್ಳಿಕ್ಕೆ ಹೋದಂತ ಸಮಯದಲ್ಲಿ ಅಲ್ಲಿಯ ಸುಪ್ರೀಂ ಕೋರ್ಟ್ನ ಜಡ್ಜ್ ಒಬ್ಬರಿವ್ರನ್ನ ನೋಡಿ ಹೇಳ್ತಾರಂತೆ, ನಿಮಗೆ ನಮ್ಮ ಸಂವಿಧಾನ ತಿಳ್ಕೊಳ್ಳಿಕ್ಕೆ ನೀವು ಬಂದಿದ್ದೀರಾ, ನಮ್ಮ ಸಂವಿಧಾನದ ಬಗ್ಗೆ ನಿಮಗೇನಾದ್ರೂ ಗೊತ್ತಿದೆಯಾ ಅಂತ. ಬಿಎನ್ ರಾವ್ ಅವರು ಅವರ ಸಂವಿಧಾನದ ಬಗ್ಗೆ ತಿಳ್ಕೊಂಡಿರುವ ಜ್ಞಾನವನ್ನು ನೋಡಿ ಅವರು ಹೇಳಿದ್ರಂತೆ, ನಮ್ಮ ದೇಶದಲ್ಲಿ ಯಾವುದೇ
ರೆಸ್ಟ್ರಿಕ್ಷನ್ ಇಲ್ಲದೆ ಇರ್ತಿದ್ರೆ ಬಹುಶಃ ನಿಮ್ಮನ್ನು ನಮ್ಮ ಸುಪ್ರೀಂ ಕೋರ್ಟ್ ಅಲ್ಲಿ ನಾವು ತಗೊಳ್ತಾ ಇದ್ವಿ ಅಂತೇಳಿ. ಅಂತಹ ಒಬ್ಬ ಜ್ಞಾನಿ ನೈಟ್ ಹುಡ್ ಅನ್ನೋ ಅವರಿಗೆ ಪದವಿ ಕೂಡ ಬಂದ್ಮೇಲೆ ಸರ್ ಬಿ ಎನ್ ರಾವ್ ಅನ್ನೋ ಹೆಸರು, ಅವರ ಹೆಸರಲ್ಲಿ ಸರ್ ಅನ್ನೋದು ಪ್ರಿಫಿಕ್ಸ್ ಸೇರ್ಕೊಳ್ತು. ಇನ್ನು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಆಗಿ ಅವರ ಕೊಡುಗೆ ಏನು ಅಂತೇಳಿ ಸ್ವತಃ ಡಾಕ್ಟರ್ ಅಂಬೇಡ್ಕರ್ ಅವರೇ ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿಯಲ್ಲಿ ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ಅನ್ನು ಸಬ್ಮಿಟ್ ಮಾಡುವಾಗ ಹೇಳ್ತಾರೆ, ಇದರ ಸಂಪೂರ್ಣವಾದಂತ ಕ್ರೆಡಿಟ್ ನನಗೆ ಮಾತ್ರ ಹೋಗೋದಿಲ್ಲ, ಸಾಕಷ್ಟು ಮಟ್ಟಿಗೆ ಸರ್ ಬೆನಗಲ್ ನರಸಿಂಹರಾವ್ ಅವ್ರಿಗೂ ಕೂಡ ಸೇರುತ್ತೆ ಅನ್ನತಕ್ಕಂತ ಒಂದು ದೊಡ್ಡ ಮಾತನ್ನ ಹೇಳ್ತಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನ ರಚನೆಯ ಇವರ ಒಂದು ಕೊಡುಗೆ ಮಾತ್ರ ಅಲ್ಲದೆ ದ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ ಏನು ಕರಿತೀವಿ ಕರಡು ಪ್ರತಿಯ ರಚನೆಯಲ್ಲಿ ಇವರ ಯೋಗದಾನ ಏನಿದೆ, ಇವರ ಒಂದು ಒಂದು ಕೊಡುಗೆ ಏನಿದೆ ಅದು ಅಲ್ಲದೆ ಇವರು ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಅಂದ್ರೆ ನಮಗೆ ಓಟಿನ ಹಕ್ಕು ಅಂತ ನಾವೇನು ಕರಿತೀವಿ ಮತದಾನದ ಹಕ್ಕು, ಇದನ್ನ ಭಾರತದಲ್ಲಿ ಅಳವಡಿಸೋದಿಕ್ಕೆ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ನ ಅಳವಡಿಸುವಲ್ಲಿ ಇವರ ಕೊಡುಗೆ ಮಹತ್ವದ್ದಾಗಿದೆ ಸ್ನೇಹಿತರೆ. ಅದರಲ್ಲಿ ಇಲೆಕ್ಟೋರಲ್ ರೋಲ್, ಇವತ್ತೇನು ಸಾಕಷ್ಟು ಸುದ್ದಿ ಮಾಡ್ತಾ ಇರೋ ಇಲೆಕ್ಟೋರಲ್ ರೋಲ್ ಏನಿದೆ ಇದನ್ನು ತಯಾರಿ ಮಾಡೋದು, ಅದರ ಲಾಜಿಸ್ಟಿಕ್ಸ್ ನ ವಿಷಯದಲ್ಲಿ ಇವರ ಕೊಡುಗೆ ಮಹತ್ತರವಾಗಿದೆ. ಸರ್ ಬೆನಗಲ್ ನರಸಿಂಹರಾವ್ ಅವ್ರನ್ನ ಬರ್ಮಾ ಕಾನ್ಸ್ಟಿಟ್ಯೂಷನ್ ರಚನೆ ಮಾಡೋದಕ್ಕೆ ಮಾತ್ರ ಕರೆದದ್ದಲ್ಲ, ಇವರನ್ನ ಯುನೈಟೆಡ್ ನೇಷನ್ಸ್ ನ ರೆಪ್ರೆಸೆಂಟೇಟಿವ್ ಆಗಿ ಐಕ್ಯ ರಾಷ್ಟ್ರ ಸಮಿತಿಯ ಒಬ್ಬ ಪ್ರತಿನಿಧಿಯಾಗಿ ಇವರನ್ನ ಕಳಿಸಲಾಯಿತು. ಇವರ ಜೀವನದ ಕೊನೆಯ ಹಂತ ಬಹಳ ಮಹತ್ವದ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಇವರಿದ್ರು. ಅದೇ ತರ ಹೇಗ್ನಲ್ಲಿರುವಂತ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ನ ಪರ್ಮನೆಂಟ್ ಜಡ್ಜ್ ಆಗಿ ಕೂಡ ಇವರು ಸೇವೆ ಸಲ್ಲಿಸಿದ್ರು. 30 ನವೆಂಬರ್ 1953 ಇವರು ತೀರ್ಕೊಳ್ತಾರೆ ಸ್ನೇಹಿತರೆ ಸ್ವಿಟ್ಜರ್ಲ್ಯಾಂಡ್ ಅಲ್ಲಿ. ಇದು ಸರ್ ಬೆನಗಲ್ ನರಸಿಂಹರಾವ್ ಕರ್ನಾಟಕದ ಒಬ್ಬ ಮಾಸ್ ವ್ಯಕ್ತಿ ಅಲ್ಲದಿದ್ರು ಕೂಡ ಒಬ್ಬ ಕ್ಲಾಸ್ ವ್ಯಕ್ತಿ ಅಂತ ನಮ್ಗೆ ಹೇಳಲಿಕ್ಕೆ ಬಹಳ ಹೆಮ್ಮೆ ಪಡುವಂತ ವಿಚಾರ. ಇವತ್ತಿನ ಪೀಳಿಗೆಗೆ ಬಿ ಎನ್ ನರಸಿಂಹರಾವ್ ಅಂತ ಬಿ ಎನ್ ರಾವ್ ಅಂತ ಒಬ್ಬ ವ್ಯಕ್ತಿಯನ್ನು ಪರಿಚಯಿಸುವುದು ತುಂಬಾ ಇಂಪಾರ್ಟೆಂಟ್ ಅನ್ಸುತ್ತು. ಕನ್ನಡದ ಯಾವುದೇ ಹೆಚ್ಚಿನ ಮಾಹಿತಿ ಇಂಟರ್ನೆಟ್ ಅಲ್ಲಿ ಸಿಗದೆ ಇರೋದ್ರಿಂದ ಈ ತರ ಒಂದು ವಿಡಿಯೋ ಮಾಡಲೇಬೇಕು ಅಂತ ಅನ್ಸುತ್ತು. ಬಿ ಎನ್ ರಾವ್ ಅವ್ರ ಬಗ್ಗೆ ಹೆಚ್ಚಿನ ಮಾಹಿತಿಗೋಸ್ಕರ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನೀವು ಚೆಕ್ ಮಾಡ್ಕೊಳ್ಳಿ, ಅದರಲ್ಲಿ ಸಾಕಷ್ಟು ಲಿಂಕ್ ಗಳನ್ನು ಹಾಕಿದ್ದೀನಿ, ಇದನ್ನ ನೀವು ನೋಡ್ಕೋಬಹುದು ಹೆಚ್ಚಿನ ವಿವರಗಳಿಗಾಗಿ. ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ, ಅದೇ ರೀತಿ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಮಾಡಿ, ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.